Abhilash HR कर रहे हैं, currently I have 5 lakhs. How can I build my portfolio? Monthly income around 50,000. Please help. Abhilash ಅವರೇ, ನೀವು ಒಂದ್ ವೇಳೆ 5 ಲಕ್ಷ ರೂಪಾಯಿ ದುಡ್ಡು ಇದ್ರೆ, ತಿಂಗಳ 50,000 ರೂಪಾಯಿ ಇನ್ಕಮ್ ಇದ್ರೆ, ಅದರಲ್ಲಿ ಡಿಸ್ಪೋಸಿಬಲ್ ಇನ್ಕಮ್ ಎಷ್ಟು ಮುಖ್ಯ ಆಗುತ್ತೆ. ನಾನಾಗಿದ್ರೆ, ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ, ಒಳ್ಳೆ 1 ಎಕರೆ ಕೃಷಿ ಭೂಮಿಯನ್ನ ಯಾವ್ದಾದ್ರು ಒಂದು ನಮ್ಮ ಹಳ್ಳಿ ಪಕ್ಕದಲ್ಲೋ ಅಥವಾ ಇನ್ನೆಲ್ಲೋ ಕೊಂಡ್ಕೊಂಡು ಬಿಡ್ತಿದ್ದೆ. ಕೃಷಿ ಭೂಮಿಗೆ 10 ಲಕ್ಷ ರೂಪಾಯಿಗೆ 12 ಲಕ್ಷ ರೂಪಾಯಿಗೆ 1 ಎಕರೆ ಸಿಗುತ್ತೆ ಅಂದ್ರೆ, ಕೊಂಡ್ಕೊಂಡ್ಬಿಟ್ಟು ಒಂದು 10-12 ಲಕ್ಷ ರೂಪಾಯಿ ಆದ್ರೆ ನನಗೆ ಒಂದು 50-60% ಈಸಿಯಾಗಿ ಲೋನ್ ಕೊಟ್ಬಿಡ್ತಾರೆ. ಪರ್ಚೇಸ್ ಲೋನ್ ತಗೊಂಡ್ಬಿಟ್ಟು EMI ಕಟ್ಕೊಂಡು ಹೋಗ್ತಿದ್ದೆ. ಆ ಕೃಷಿ ಭೂಮಿಯಲ್ಲಿ ತರಕಾರಿ ಬೆಳೆಯೋದು, ಹಣ್ಣು ಬೆಳೆಯೋದು, ಇನ್ನೇನೋ ಮಾಡ್ತಿದ್ದೆ. ಬಟ್ ಈ ಭೂಮಿ ಬೆಲೆ ಇನ್ 5 ವರ್ಷದಲ್ಲಿ ಪಕ್ಕ ಡಬಲ್ ಆಗುತ್ತೆ. ಕೃಷಿ ಭೂಮಿ ನೀವು ಇವತ್ತು ಎಷ್ಟಕ್ಕೆ ಕೊಂಡ್ಕೊಳ್ಳಿ, ನೀವು ಬೇರೆ ಬೇರೆ ಏರಿಯಾದಲ್ಲಿ ನೀವು ಒಳ್ಳೆ ಒಳ್ಳೆ ರೇಟಿಗೆ ಕೊಂಡ್ಕೊಂಡಿದ್ದೆ ಅಂದ್ರೆ 5 ವರ್ಷದಲ್ಲಿ ಮಿನಿಮಮ್ ಡಬಲ್, ಜಾಸ್ತಿನೂ ಆಗ್ಬೋದು. ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಭೂಮಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗತ್ತೇನ್ರಿ? ಆಗತ್ತೇನ್ರಿ? ಎಷ್ಟಿದೆ ಅಷ್ಟೇ ಕಡಿಮೆ ಆಗ್ತಿದೆ. ಸಮುದ್ರ ತಿಂತಿದೆ ನಮ್ಮ ಭೂಮಿಯನ್ನ. ಪ್ರತಿ ವರ್ಷ ಸಮುದ್ರ ಎಷ್ಟೋ 1,000,000 ಎಕರೆಯಷ್ಟು ಜಮೀನು ಜಾಗವನ್ನು ತಿಂತಿದೆ. ಹಾಗಾಗಿ ಭೂಮಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ. ಹಾಗಾಗಿ ಒಂದಷ್ಟು ಜನ ಈಗ ದುಡ್ಡಿರುವ ಶ್ರೀಮಂತರು, ಕುಬೇರರು ಸ್ಪೇಸಿಗೆ ಹೋಗ್ತೀವಿ, ಮಾರ್ಸಿಗೆ ಹೋಗ್ತೀವಿ, ಮೂನ್ಗೆ ಹೋಗ್ತೀವಿ ಅಂತ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಭೂಮಿಯನ್ನ ಯಾರು ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ. ನನಗೆ ಒಂದು ಮೊಬೈಲ್ ಫೋನು, ಇದು ಹಾಳಾಯ್ತು ಇನ್ನೊಂದು ಬರುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ ಯಾವ ಮೊಬೈಲ್. ಭೂಮಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಭೂಮಿಗೆ ಯಾಕೆ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳ್ತೀನಿ. ಯಾವುದೇ ಒಂದು ಪ್ರೊಡಕ್ಟ್, ಈಗ ನಿಮ್ಗೆ ಮೊಬೈಲ್ ಫೋನ್ ಡಿಮ್ಯಾಂಡ್ ಯಾಕೆ ಬರುತ್ತೆ? ಜನರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಕಾಸ್ಟ್ಲಿ ಮೊಬೈಲ್ ಫೋನ್ ಕೊಂಡ್ಕೊಳ್ತಾರೆ, ದುಡ್ಡು ಜಾಸ್ತಿ ಇದೆ ಅಂತ. ಬಟ್ ಸಪ್ಲೈ ಎಷ್ಟು ಬೇಕಾದ್ರೂ ಒಂದು ಕಂಪ್ನಿ 10 ಆಗುತ್ತೆ ಅಲ್ವಾ? ನಿಮ್ಗೆ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು 10 ಜನ ಇದ್ದವ್ರು 1,000 ಆಗ್ಬೋದು, ಆದ್ರೆ ಭೂಮಿ ಜಾಸ್ತಿ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಭೂಮಿಗೆ ಬೆಲೆ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಒಂದು, ಭೂಮಿ ಜಾಸ್ತಿ ಆಗಲ್ಲ, ಗಾತ್ರದಲ್ಲಿ ಸೇಮ್, ಏನ್ ಭೂಮಿ ವಾಲ್ಯೂಮ್ ಇದೆ ಅದಷ್ಟೇ, ಅದು ಜಾಸ್ತಿ ಆಗಲ್ಲ. ಎರಡು, ಜನಸಂಖ್ಯೆ ಹೆಚ್ಚಳ ಆಗ್ತದೆ, ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಮೂರನೇದು, ಜನರ ಹತ್ರ ದುಡ್ಡು ಜಾಸ್ತಿ ಆಗ್ತದೆ, ಜನರ ಆದಾಯ ಜಾಸ್ತಿ ಆಗ್ತದೆ. ಅವಾಗ ಆಟೋಮ್ಯಾಟಿಕಲಿ ನಮ್ಗೆಲ್ರಿಗೂ ಒಂದು ಗುಡ್ಸ್ಲು ಕಟ್ಕೊಂಡ್ಬಿಡಪ್ಪ ಅಂತ, ನಂದೇ ಆದೊಂದು ಗುಡ್ಸ್ಲು ಬೇಕು ನನಗೆ. ಹಾಗಾಗಿ ಭೂಮಿಯ ಬೆಲೆ ಜಾಸ್ತಿ ಆಗುತ್ತೆ. ಅಭಿಲಾಷ್, ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ ಇವ್ರದೆಲ್ಲ ನಂಬ್ಕೊಂಡು ನಾನು ಹಾಕ್ತಿರ್ಲಿಲ್ಲ. ನಾನು 5 ಲಕ್ಷ ರೂಪಾಯಿಗೆ ಹಾಕಿ ಇನ್ನು 5 ಲಕ್ಷ ಲೋನ್ ಮಾಡಿ ಆರಾಮ್ಸೆ 1 ಎಕರೆ ಕೃಷಿ ಭೂಮಿ ಕೊಂಡ್ಕೊಂಡ್ಬಿಡ್ತೀನಿ.